ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಪೆಪ್ಪರ್ ಗ್ರೋವರ್ ಅಂತ ಬಂದಿದೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಇವಾಗ ನೋಡ್ಬೇಕಂದ್ರೆ, ಒಂದ್ ಮೇನ್ ಶೇಡ್, ಎರಡನೇದ್ ನೀರು. 360 ಡಿಗ್ರಿ ತಿರುಗಿದ್ರು ಬಳ್ಳಿ ಹೆಂಗ್ ಕಾಣಿಸ್ತು ನೋಡಿ. ಇವ್ರು ಏನ್ ಮಾಡಿದಾರೆ ಅಂತ ನೋಡಿ, ಇಲ್ಲಿ ಹೈಟ್ ಪ್ಲೇಸ್ ಗೆ ಒಂದು ಟ್ಯಾಂಕಿ ಕಟ್ಟಿದ್ದಾರೆ ಇಲ್ಲಿ ಫುಲ್. ಇದು ಆಲ್ಮೋಸ್ಟ್ ನಿಮ್ಗೆ 52,000 ಲೀಟರ್ ಕೆಪಾಸಿಟಿ ಇರುತ್ತೆ. ಮೈಕ್ರೋನ್ಯೂಟ್ರಿ ಸಾಯಿಲ್ ಅಪ್ಲಿಕೇಶನ್ ವಿತ್ ಹ್ಯೂಮಿಕ್ ಆಸಿಡ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬನ್ನಿ, ಇವತ್ತು ಏನು ಅಂತಾರೆ, ಪೇಪರ್ ಎಂಟೈರ್ ನಿಮಗೆ ಪೇಪರ್ ಕುಯ್ಯೋದ್ರಿಂದ ಹಿಡಿದು ಪೇಪರ್ ಪ್ಲಾಂಟೇಷನ್ ಬಗ್ಗೆ ತೋರಿಸ್ತೀನಿ. ನಾವು ಎಲ್ಲಿದ್ದೀವಿ ಅಂತಂದ್ರೆ ದೊಡ್ಡಗಳ ಎಸ್ಟೇಟ್ ಅಂತ ಇದ್ದೀವಿ. ಈ ವರ್ಷ ಬೆಸ್ಟ್ ಗ್ರೋವರ್ ಅಂತ ಕೊಟ್ಟರೆ, ಇಂಡಿಯಾದಲ್ಲೇ ಬೆಸ್ಟ್ ಗ್ರೋವರ್ ಅಂತ ಕೊಟ್ಟಿದ್ದಾರೆ IPCC ಇಂಟರ್ನ್ಯಾಷನಲ್ ಪೇಪರ್ ಕಮ್ಯುನಿಟಿ ಅವರಿಂದ ಅವ್ರಿಗೆ ಬೆಸ್ಟ್ ಗ್ರೋವರ್ ಅಂತ ಕೊಟ್ಟಿದ್ದಾರೆ. ಅವ್ರು ಬಂದ್ಬಿಟ್ಟು ಆದಿಲ್, ನೋಮಾನ್ ಆದಿಲ್ ಅಂತ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾಕೆಂತಂದ್ರೆ ನಮ್ಮೂರ ಪಕ್ಕ ಅವರಿಗೆ ಈ ತರ ಒಂದು ಅವಾರ್ಡ್ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ನಮಗೆ. ಮತ್ತೆ ನಮ್ ಜೊತೆ ಯಾರ್ಯಾರು ಸೇರಿದ್ದಾರೆ ಅಂತಂದ್ರೆ, ಇವತ್ತು ನಮ್ ಜೊತೆ ಸೇರಿದ ವಿನಯ್ ಇದ್ದಾರೆ, ಮತ್ತೆ ಫಯಾಜ್ ಇದ್ದಾರೆ. ಎರಡು ಜನ ಪ್ಲಾಂಟೇಷನ್ಸ್ ಸಿಕ್ಕಾಪಟ್ಟೆ ಬೆಂಡ್ಸ್ ಎಲ್ಲ ಬೆಳಿತಾರೆ ಅವ್ರು. ಅದಕ್ಕೆ ಇವರಿಂದ ನಮ್ಗೆ ಏನು ಇನ್ಫಾರ್ಮೇಶನ್ ಸಿಗುತ್ತೆ, ಯಂಗ್ಸ್ಟರ್ಸ್ ಏನೇನು ಹೆಲ್ಪ್ ಆಗುತ್ತೆ, ಈ ವರ್ಷ ಮೆಣ್ಸ್ ಕುಯ್ದಾದ್ಮೇಲೆ ಏನು ಕೆಲಸ ಮಾಡ್ತಾರೆ, ಟಿಲ್ ನೆಕ್ಸ್ಟ್ ಮೆಣ್ಸ್ ಕುಯ್ಯೋ ತನಕ ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಸರ್, ಸರ್ ಹೆಂಗಂತ ಸರ್ ಬೆಸ್ಟ್ ಗ್ರೋವರ್ ಹೆಂಗಂತ ಸರ್? ತುಂಬ ಖುಷಿ ಆಯಿತು ಪೂರ್ತಿ ಇಂಡಿಯಾದಲ್ಲೇ ಒಂದು ಬಂದಾಗ ಖುಷಿ ಆಗ್ಲೇಬೇಕಲ್ವಾ? ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಗ್ರೋವರ್, ಪೆಪ್ಪರ್ ಗ್ರೋವರ್ ಅಂತ ಬಂದಿದೆ. ಏನ್ ವಿನಯ್, ನಿಜವಾಗ್ಲು ಭಾರಿ ದೊಡ್ಡ ಅಚೀವ್ಮೆಂಟ್ ಮಾತ್ರ. ಸರ್, ಮತ್ತೆ ಎಷ್ಟು ವರ್ಷದಿಂದ ನೀವು ಪ್ಲಾಂಟೇಶನ್ ಬಂದಿದ್ದೀರಾ? ನಾನು ಪ್ಲಾಂಟೇಶನ್ ಹೆಚ್ಚು ಕಡಿಮೆ 25 ವರ್ಷ ಆಯ್ತು. 25 ಇಯರ್ಸ್ ಇಂದ ಇದೆ ಮೆಣಸಲ್ಲಿ. ಸುಮಾರು 11 ವರ್ಷದಿಂದ ಸತತವಾಗಿ ಬಂದಾಗ ಈ ಒಂದು ರಿಸಲ್ಟ್ ಕಾಣ್ತಾ ಇದ್ದೀರಾ. ಇನ್ನ ಎಂಟರ್ ತೋಟ ತೋರಿಸ್ಕೊಡ್ತೀವಿ ಹೆಂಗಿದೆ ಏನು ಅಂತ, ಒಂದು ವರ್ಕಿಂಗ್ ಪ್ರೊಸೆಸ್ ಹೇಳ್ಕೊಡ್ತೀವಿ. ಬನ್ನಿ, ಈಗ ತೋಟದೊಳಗೆ ಹೋಗ್ತಾ ಇದೀವಿ, ನೋಡ್ಬೋದು ಇಲ್ಲಿ ಪೇಪರ್ ನೋಡಿ ಫುಲ್ಲು. ಇದೆಲ್ಲ ಎಷ್ಟು ವರ್ಷದ ಬಳ್ಳಿ ಇದೆಲ್ಲ? 10 ವರ್ಷ 12 ವರ್ಷ ಎಲ್ಲ 10-12 ವರ್ಷ ಮ್ಯಾಕ್ಸಿಮಮ್. ಎಷ್ಟು ವರ್ಷದ ಬಳ್ಳಿ ಇದೆ ನಿಮ್ಮ ತೋಟದಲ್ಲಿ ಮ್ಯಾಕ್ಸಿಮಮ್? ಅದು 18 ವರ್ಷ ನೋಡಿ, 1 ವರ್ಷದಿಂದ 18 ವರ್ಷ ತನಕ ಇದೆ. ಇದೆಲ್ಲ ಅರೇಬಿಕಾ ಪ್ಲಾಂಟೇಷನ್. 80% ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಸರ್, ಅದು ದೊಡ್ಡ ಒಂದು ಇಶ್ಯೂ ಅಲ್ಲ. ದೊಡ್ಡ ಇಶ್ಯೂ ಏನಂದ್ರೆ ಶೇಡ್ ನೀರು, ಬಾಕಿ ಯಾವುದು ಇಶ್ಯೂ ಇಲ್ಲ ಇದ್ರಲ್ಲಿ. ಮೆಣಸಲ್ಲಿ ನನ್ನ ಪ್ರಕಾರ ನಂದು ಎರಡೇ, ಒಂದು ಶೇಡ್, ಎರಡನೇದು ನೀರು. ಬಾಕಿ ಎಲ್ಲ ಕಂಟ್ರೋಲ್ ಮಾಡ್ಬೋದು, ರೈಟ್ ಟೈಮ್ ಮಾಡ್ಬೇಕು, ರೈಟ್ ಟೈಮಲ್ಲಿ ಆಗ. ನೀವು ಏನಿದ್ರು June 15 ಅದು ಬಂದ್ಬಿಡ್ಬೇಕು ಹೊರಗಡೆ ಪ್ಯಾನಿಕಲ್ಸ್. 100% ಸಕ್ಸಸ್. ಬೇರೆ ನೀವು ಅಂತರಜ್ಞಾಸು ಕಂಟ್ರೋಲ್ ಆಗುತ್ತೆ, ನೀವು ಬೇರೆ ಡಿಸೀಸು ಕಂಟ್ರೋಲ್ ಆಗಿಬಿಡುತ್ತೆ. ನೀವು ಅಲ್ಲಿವರೆಗೆ ಶ್ರಮ ಪಟ್ಟರೆ ಸಾಕು, ಮರಗಸಿ ನೀರು. ಬೇರೆ ಕೆಲಸ ಇನ್ನು ಮಾಡಲಿಲ್ಲ ಅಂದ್ರೆ ನಡೀತಿ, 2 ಬೋರ್ಡ್ ಟೈಮ್ಲಿ 2-1 COC ಮಾಡಿದ್ರೆ ಸಾಕು ಬಳ್ಳಿ ಉಳಿಸ್ಲಿಕ್ಕಾಗಿ. ಫಸ್ಟು ನೀರು ಮಾಡಿ ಅಂತ ನನ್ನ ಸ್ನೇಹಿತರು ಯಾರು ಸಿಗ್ತಾ ಇದ್ದಾರೆ, ಫಸ್ಟ್ ನೀರು ಮಾಡಿ, ಕೆರೆ ಇಲ್ದಿದ್ರೆ ಕೆರೆ ಮಾಡಿ, ಬೋರ್ ಮಾಡ್ಕೊಳ್ಳಿ, ನೀರು ಮಾಡಿ, ನಂತರ ನೀವು ಆರಾಮಾಗಿ ಮೆಣಸು ಕೊಯ್ಯೋದು ಭಾರಿ ಈಸಿ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಕೊಡಕ್ಕೆ? ಮಾರ್ಚ್ ಲಾಸ್ಟ್ ಇಂದ ಚಾಲು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಹೌದು, ಮಳೆ ನೋಡ್ಕೊಂಡು ನೀರು ನೋಡ್ಕೊಂಡು. ಈಗ ನಾವೆಂತ ಮಾಡಿದೀವಿ ಅಂತಂದ್ರೆ, ನಾವು ಬಳ್ಳಿ ಫುಲ್ ಸ್ಟ್ರೆಸ್ಸಿಗೆ ಬಂದ್ಬಿಟ್ಟಿದೆ ನಮ್ದು. ಈಗ ಮಾರ್ಚ್ 8 ತನಕ ನಾವು ಕಾದ್ಬಿಟ್ರೆ ಬಳ್ಳಿ ಹೋಗುತ್ತೆ ಅಂತ ಒಂದು ಹೆದರಿಕೆ ಇದೆ ನಮಗೆ. ಸ್ಟಾರ್ಟ್ ಮಾಡ್ಬಿಡ್ಬೋದಲ್ಲ, ಆರಾಮಾಗಿ ಮಾಡ್ಬೋದಲ್ಲ, ಆರಾಮಾಗಿ ಮಾಡ್ಬೋದು. ನೀರು ಇದ್ರೆ ಇದ್ರೆ ಹೌದು ಅಂದ್ರೆ ಅವಾಗವಾಗ ಕೊಡ್ತಾ ಇರ್ಬೇಕು, ನಿಲ್ಸಂಗಿಲ್ಲ. ಒಂದ್ಸತಿ ಕೊಟ್ಟು ನೀವು ನೀರು ಮೆಣಸಲ್ಲಿ ನಿಲ್ಸಂಗಿಲ್ಲ. ಅಲ್ಲಿ ಎಲ್ಲಿವರೆಗೂ ಆದ್ರೂ ಹೂ ಪ್ಯಾನಿಕಲ್ಸ್ ಬರಲ್ಲ ಅಲ್ಲಿವರೆಗೆ ನೀವು ನಿಲ್ಸಕ್ಕೆ ಆಗೋದಿಲ್ಲ, ಕೊಡ್ತಾನೆ ಇರ್ಬೇಕು. 2.5 ಇಂಚ್ ಮಳೆ ಬರುತ್ತೆ ಆ ಟೈಮಲ್ಲಿ ಮಾತ್ರ ಸ್ಪ್ರಿಂಕ್ಲರ್ ನಿಲ್ಸಿ, ಮೆಣಸಿಗೆ ನೀರು ಕೊಡೋದು ನಿಲ್ಸಿ ಅಂತ. ಅದರ್ವೈಸ್ ಇಲ್ಲಾದ್ರೆ ಕೊಡ್ತಾನೆ. 80-85 ಕೆಲಸನೇ ಮಾಡಲ್ಲ, ಅಲ್ಲಿ ಹೋಗೋದೇ ಇಲ್ಲ ಬಡ್ಡೆಗೆ ನೀರು. ಒಂದ್ಸತಿ ಮಾಯಿಶ್ಚರ್ ಕ್ಲೀನ್ ಮಾಡ್ಬೇಕು. ಇಲ್ಲಿ ನಿಮ್ಮ ರೂಟ್ ಸಿಸ್ಟಮ್ ಇದೆಯಲ್ಲ, ಒಂದ್ಸತಿ ಹಿಡಿದು ಬಿಡ್ಬೇಕು. ಹಿಡ್ದು ಆದ ನಂತರ ನೀವು ಸ್ವಲ್ಪ ಕಡಿಮೆ ಮಾಡ್ತಾ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ಬೋದು. ಇಂಟರ್ವಲ್ 15 ಡೇಸಿಗೆ ಒಂದ್ಸತಿ ಕೊಡ್ಬೇಕು. 15-20 ಡೇಸಿಗೆ ಒಂದ್ಸತಿ ನೀವೇನು ಕವರ್ ಮಾಡ್ಬೇಕು, ಅದು ಫಸ್ಟು ಸರ್ಫೇಸ್ ಒಂದ್ಸತಿ ಹಿಡಿತಕ್ಕೆ ಬರಬೇಕು. ಬಳ್ಳಿ ನಿಮ್ಗೆ ಇಡೀ 360 ಡಿಗ್ರಿ ತಿರುಗಿದ್ರು ಬಳ್ಳಿ ಹೆಂಗ್ ಕಾಣಿಸ್ತದೆ ಮಾತ್ರ ನೋಡಿ. ನಿಜವಾಗ್ಲು ಈ ತೋಟ ನೋಡೋದಾದ್ರೆ ಹೆಂಗ ಅನ್ಸ್ತಿದೆ ಅಂತಾರೆ, ಇಲ್ಲೇ ಇದ್ಬಿಡೋಣ, ಇಲ್ಲೇ ಕೂತ್ಕೊಂಡ್ಬಿಡೋಣ, ಎಲ್ಲೂ ಹೋಗೋದ್ಬೇಡ, ಆ ತರ ಫೀಲಿಂಗ್ ಬರ್ತಾ ಇದೆ. ಮಾತ್ರ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲ ಮನ್ಸ್ ನೋಡಿ, ಇಲ್ಲಿ ನೋಡಿ, ಒಳಗೆ ನೋಡಿ, ಒಂದು ಬೀಳಲ್ಲ, ಇರೋ ಬೀಳೆಲ್ಲ ಇದೇ ತರ ಇದೆ ಕ್ರಾಪ್ ಮಾತ್ರ. ನಿಜವಾಗ್ಲು ನೋಡಿ ನೋಡಿ, ಇದು ಬಂದ್ಬಿಟ್ರೆ ನೋಡಿ ಚಂದ್ರಗಿರಿ ಇದೆಲ್ಲ ಕಾಫಿ ಅರೇಬಿಕಾ ಪ್ಲಾಂಟೇಷನ್. ಇದು ನೋಡಿ, ಇದು ನಿಮಗೆ ಹೈ ಎಲಿವೇಶನ್ ಇದೆ ಪೇಪರು. ನಾನು ಪೇಪರ್ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಬರೀ ತೋರಿಸ್ತೀನಿ, ಎಂಜಾಯ್ ಮಾಡಿ ಅಷ್ಟೇ. ನೋಡಿ ಇದೆಲ್ಲ ಕಾವೇರಿ ಇದೆಲ್ಲ. Thank you.
ನಿಜವಾಗ್ಲೂ ಒನ್ ಆಫ್ ದ ಕ್ವಾಲಿಟಿ ಟೈಮ್ ಅಂತೀವಿ ನಾವು, ಸ್ಪೆಂಡ್ ಮಾಡಿದ್ದೀವಿ, ನಾಲೆಜ್ ಗೇನ್ ಮಾಡಿರ್ತೀವಿ, ಅದು ಇವತ್ತಿಗೆ ಅನ್ಕೋಬೋದು ನಾವು. ಟೈಮ್ ವೇಸ್ಟ್ ಅಂತ ಹೇಳೋಕ್ಕೆ ಆಗಲ್ಲ, ಎಂಥ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಗಿದೆ ಮಾತ್ರ ಇದು ಮಾತ್ರ. ಅಂಥ ಪ್ಲಾಂಟೇಶನ್ ಬಗ್ಗೆ ನಾಲೆಜು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಇವ್ರು ಏನು ಮಾಡಿದ್ದಾರೆ ಅಂತ ನೋಡಿ, ಇಲ್ಲಿ ಹೈಟ್ ಪ್ಲೇಸಿಗೆ ಒಂದು ಟ್ಯಾಂಕಿ ಕಟ್ಟಿದ್ದಾರೆ ಇಲ್ಲಿ ಫುಲ್ಲು. ಇದು ಆಲ್ಮೋಸ್ಟ್ ನಿಮಗೆ 52,000 liter ಕೆಪಾಸಿಟಿಲಿ ಇರುತ್ತೆ. ನಿಮಗೆ ನೋಡಿ ಔಟ್ಲೈನ್ ಪೈಪ್ಸ್ ಕೊಟ್ಟಿರೋದು ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ 4 inches ಔಟ್ಲೈನ್ ಪೈಪ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದು ನೋಡಿ ಎಲ್ಲ 4 inches ಔಟ್ಲೈನ್ ಪೈಪ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನಿಮ್ಗೆ ಏನು ಅಂತಂದರೆ ಫುಲ್ ಗ್ರಾವಿಟಿಯಲ್ಲಿ ನಿಮಗೆ ಓಸ್ ಇರಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಅವ್ರು ಏನು ಮಾಡಿದ್ದಾರೆ ಅಂತ 4 ಸೈಡು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಕ್ಕೂ ಮಾಡಿದ್ದಾರೆ. ಭಾರಿ ಯೂಸ್ಫುಲ್ ಇದೆಲ್ಲ ನೋಡಿ. ಮೋಟರ್ಸ್ ಎಲ್ಲ ಏನಿಲ್ಲ, ಫುಲ್ ಗ್ರಾವಿಟಿಲಿ ವಾಟರ್ ಇರಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಓಸ್ ಪೈಪಲ್ಲಿ. ಬನ್ನಿ ಫುಲ್ಲು ಎಸ್ಟೇಟ್ ಫುಲ್ ತಿರುಗಾಡ್ಕೊಂಡು ಬಂದ್ವಿ, ತುಂಬ ಖುಷಿ ಆಯಿತು. ಮಾತೇ ಇಲ್ಲ, ಅಂತ ಚೆನ್ನಾಗಿದೆ. ನೀವು ವಿಡಿಯೋದಲ್ಲಿ ನೋಡಿರ್ತೀರೋ ಅನಿಸುತ್ತೆ ಫುಲ್ಲು ಮೆಣಸಿನ ಬಳ್ಳಿ ಹೆಂಗಿದೆ ಏನಂತ. ಈಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ, ಏನು ಕೆಲಸ ಮಾಡ್ತಾರೆ ಇವ್ರು, ಯಾಕೆ ಈ ಥರ ಮೆಣಸಿನ ಬಳ್ಳಿ ಈ ಥರ ಯಾಕಿದೆ, ಯಾವ ಥರ ಕೆಲಸ ಅಂತೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ತೋಟಕ್ಕೆ ನಮ್ಗೆ ಭಾರಿ ಚೆನ್ನಾಗಿತ್ತು, ಭಾರಿ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ಒಂದು ಕ್ವಶನ್ ಏನಂತಂದರೆ, ನಿಮ್ಮದು ವರ್ಕಿಂಗ್ ಪ್ರೋಸೆಸ್ ಏನಿರುತ್ತೆ ಡೈಲಿ, ಅಂದರೆ ಈ ಮೆಣಸು ಕುಯ್ದ, ಈಗ ಮೆಣಸು ಕುಯ್ತಾ ಇದ್ದೀರಾ, ಕುಯ್ದಾದ್ಮೇಲೆ ಏನು ಸ್ಟಾರ್ಟ್ ಮಾಡ್ತೀರಾ ನೆಕ್ಸ್ಟ್ ಕುಯ್ಯೋ ತನಕ? ನಾನು ಸಿಂಪಲ್ಲಾಗಿ ಏನಂತಾರೆ ಮಂತ್ರ ಹೇಳ್ತೇನೆ, ನಂತರ ನಾನು ಕೆಲಸ ಹೇಳ್ತೇನೆ. ಮಂತ್ರ ಏನಿರುತ್ತೆ ಅಂದರೆ, ಒಂದು ಮರಗಸಿ, ಎರಡನೇ ನೀರು. ಮರಗಸಿ ಯಾವ ಟೈಮಲ್ಲಿ ಮಾಡ್ತೀರಾ? ನಾವು ಏಪ್ರಿಲ್ ಎಂಡಿಗೆ ಮುಗಿಸ್ಬಿಡ್ತೀವಿ, ಎಂಟೈರ್ ಬ್ಲಾಕು ಏಪ್ರಿಲ್ ಎಂಡಿಗೆ ಮುಗಿಯುತ್ತೆ. ನೀರು ಫಸ್ಟ್ ವೀಕಿಂದ ಶುರು ಮಾಡ್ತೀವಿ. ಏಪ್ರಿಲ್ ಫಸ್ಟ್ ವೀಕಿಂದ ಫಸ್ಟ್ ವೀಕ್ ಅಪ್ ಟು ಏನು ಮಳೆ ಹಿಡಿಯುತ್ತೆ ಜೂನ್ ಅಲ್ಲಿ ತನಕ ನೀರು ಕೊಡ್ತಾನೆ ಇರ್ತಾರೆ. ಜೂನ್ ಫಸ್ಟ್ ವೀಕ್ವರೆಗೂ ನೀರು ಕೊಡ್ತಾ ಇದೆ ಹಂತ ಹಂತವಾಗಿ. ಓಕೆ. ಸೊ 200 liter ಬಳ್ಳಿಯಿಂದ ಶುರು ಆಗಿದ್ದು ಮತ್ತು 150 ಟೋಟಲ್ ಒಂದು 4 rounds ಕೊಡ್ತೇವೆ. ಹಂತ ಹಂತವಾಗಿ ಮಾಯಿಶ್ಚರ್ ಹೇಗಿದೆ ಮಳೆ ಬಂದಿದ್ದು ನೋಡ್ಕೊಂಡು ಕಡಿಮೆ ಮಾಡ್ತಾ ಬರ್ತಾ ಇದೆ. ಓಕೆ, ಎಕ್ಸಾಕ್ಟ್ಲಿ. ಓಕೆ. ಸೊ ಅದ ನಂತರ ನಾವು ಮೆನ್ಯೂರ್ ಬರ್ತೇವೆ. ಓಕೆ. ಮೆನ್ಯೂರ್ ಫಸ್ಟ್ ರೌಂಡು DAP ಯೂರಿಯಾ ಪೊಟ್ಯಾಷು DAP ಮಿಕ್ಸರು. ಓಕೆ. ಸೊ ಸೆಕೆಂಡ್ ರೌಂಡು ಯೂರಿಯಾ ರಾಕ್ ಪೊಟ್ಯಾಷು. ಓಕೆ. ಥರ್ಡ್ ರೌಂಡು 2020 potash. ಸೊ ಮಧ್ಯೆ ಒಂದ್ಸತಿ ಏನು ಮಾಡ್ತೀವಿ, ಮೈಕ್ರೋನ್ಯೂಟ್ರಿ ಸಾಯಿಲ್ ಅಪ್ಲಿಕೇಶನ್ ವಿತ್ ಹ್ಯೂಮಿಕ್ ಆಸಿಡು, ಬೋರೋಕ್ವೆಲ್ 12 ಯೂಸ್ ಮಾಡ್ತೀವಿ ನಾವು. ನನ್ನ ಇದ್ರ ಪ್ರಕಾರ ಕಾಳು ಮೆಣಸಿಗೆ ಸುಣ್ಣ ಭಾರಿ ಮೇನ್ ರೋಲ್ ಮಾಡುತ್ತೆ. ಸುಣ್ಣ ಅದು ನವಂಬರಲ್ಲಿ ಹಾಕಿಬಿಟ್ರೆ. ಓಕೆ. ಸೊ ಯಾವ್ದು ಹಾಕ್ತೀರಾ ಸುಣ್ಣ? ಟೊಮೆಟೊ ಅಗ್ರಿಕಲ್ಚರಲ್ಲಿ ವರ್ಷ ಚೇಂಜ್ ಮಾಡ್ತೀವಿ. ಪ್ರತಿ ಒಂದು ವರ್ಷನೂ ಒಂದು ಬಳ್ಳಿಗೆ 3/4 kg 1 kg ಹಾಕ್ತೀವಿ ಪ್ರತಿ ವರ್ಷ ಮೆಣಸಿಗೆ. ಗೊಬ್ಬರ ಹಾಕೋದು ಸೂಪರ್. ಏನು ಸ್ಟಮಿಗ್ ಬೇಕು 3/4 kg 1 kg ಅದು ಬಳ್ಳಿ ಸೈಜ್ ನೋಡ್ಕೊಂಡು. ಓಕೆ. ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ ಇದೆ. ಓಕೆ. ಒಂದು ವರ್ಷ ಡೆವಲಪ್ಮೆಂಟ್ ಹಾಕಿದ್ರೆ ಮತ್ತೊಂದು ವರ್ಷ ಅಗ್ರಿಕಲ್ಚರ್ ಲೈನ್. ಸೂಪರ್. ಸೊ ಒಳ್ಳೆ ಕ್ವಾಲಿಟಿ ತಗೊಳ್ತೀವಿ. ಸೊ ಕಾಪರ್ ಯೂಸ್ ಮಾಡ್ತೀವಿ ನಾವು. ಯಾವ ಕಾಪರ್? ನಮಗೆ ಕಾಪರಲ್ಲಿ ಅದೇ ಬ್ರ್ಯಾಂಡು ಇದೇ ಬ್ರ್ಯಾಂಡ್ ಅಂತಲ್ಲ, ಎಲ್ಲಿ ಕಡಿಮೆಗೆ ಸಿಗುತ್ತೆ ಅದು ತೊಗೊಂಡು ಅದು ಟೆಸ್ಟ್ ಮಾಡಿಸ್ಕೊಂಡು CCRI ಚೆಕ್ ಮಾಡಿಸ್ಕೊಂಡು ಅದ ನಂತರ ಸುಣ್ಣ ಇವಾಗ ಹೈಡ್ರೇಟೆಡ್ ಲೈಮ್ ಯೂಸ್ ಮಾಡ್ತೀವಿ. 2 kg ಕಾಪರ್ಗೆ 1 kg ಹೈಡ್ರೇಟೆಡ್ ಲೈಮ್ ಹಾಕ್ತಾ ಇದ್ದೀವಿ. ಓಕೆ. ಸೊ pH ಬಂದು 9.2 ಸೊಲ್ಯೂಷನ್. ಓಕೆ. 2 kg 1 kg 1 kg ಹೈಡ್ರೇಟೆಡ್ ಇದಲ್ಲ, ಹೈಡ್ರೇಟೆಡ್ ಹಾಕ್ತಾ ಇದ್ವಿ. 2 kg 1 kg ಹಾಕ್ತಾ ಇರೋದು. ಓಕೆ. ಸೊ 1 kg ಹಾಕಿದ್ರೆ 9.2 ಬಂದು pH ನಿಲ್ಲುತ್ತೆ. ಓಕೆ. ಅದು ಸೊಲ್ಯೂಷನ್ ಚೆಕ್ ಮಾಡಿಸ್ಕೊಳ್ಬೇಕು. ನಾನು ಹಾರ್ಟಿಕಲ್ಚರ್ ಕಾಲೇಜು ಮೂಡಿಗೆರೆಯಲ್ಲಿ ಚೆಕ್ ಮಾಡಿಸ್ಕೊಳ್ತೀನಿ. ಚೆಕ್ ಮಾಡಿಸ್ತೀರ? ಅವರು ತಗೊಂಡೋಗಿ ಸಹಾಯ ಅದು ಮಾಡುವಾಗ ಒಂದು 8 ದಿವಸಕ್ಕೆ ಒಂದ್ಸತಿ ಏನಾದರೂ ವೇರಿಯೇಷನ್ ಆಗ್ಬೋದು ಅಂತ. ಓಕೆ. ಅದು ಚೆಕ್ ಮಾಡಿಸ್ಕೊಳ್ತೀನಿ. ಓಕೆ. ಮತ್ತು ಮೈಕ್ರೋನ್ಯೂಟ್ ಸ್ಪ್ರೇ ಎಲ್ಲ? ಮೈಕ್ರೋನ್ಯೂಟ್ರೆಂಟ್ಸು CC ಇವ್ರದ್ದೆಲ್ಲ ನಮ್ಮ ಸ್ಪೈಸ್ ಬೋರ್ಡ್ ಅವ್ರದ್ದು ಪೆಪ್ಪರ್ ಸ್ಪೆಷಲ್ ಬರುತ್ತೆ. ಪೆಪ್ಪರ್ ಸ್ಪೆಷಲ್. ಓಕೆ. ಅದೇ ಯೂಸ್ ಮಾಡೋದು. ಬೇರೆ ಯಾವ ತಿಂಗಳಲ್ಲಿ ಮಾಡ್ತಿರೋದು? ಸೊ ಫಸ್ಟು ಜೂನ್ ಫಸ್ಟ್ ವೀಕಲ್ಲಿ. ಓಕೆ. ಫಸ್ಟ್ ವೀಕ್ 1 kg ಪೆಪ್ಪರ್ ಸ್ಪೆಷಲ್. ಹಾಂ. ಸೊ ಅದರೊಟ್ಟಿಗೆ 050 ಫಸ್ಟ್ ರೌಂಡಲ್ಲಿ 050-34 1/2 kg. ಓಕೆ. ಅಷ್ಟು ಹಾಕಿ ಹೊಡಿತೀವಿ. ಓಕೆ. ಸೆಕೆಂಡ್ ರೌಂಡಾಗಿ ಬಂದಾಗ ನಾವು ಬೇರೆ ಚೇಂಜ್ ಮಾಡ್ಕೊಂಡು 19-lon 1 kg. ಹಾಂ. 19-lon. ಹೌದು. ಓಕೆ. 13-045 3/4 kg ಮತ್ತು ಪೆಪ್ಪರ್ ಸ್ಪೆಷಲ್ಲು ಮಿಕ್ಸ್ ಮಾಡ್ಕೊಂಡು ಹೊಡಿತೀರಾ? ಮಿಕ್ಸ್ ಮಾಡಿ. ಯಾವ ಟೈಮಿಗೆ ಅದು? ಅದು ಸೆಪ್ಟೆಂಬರ್ ಟೈಮ್. ಹೌದು.
ಅಂದ್ರೆ ನೋಡಿ ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಎರಡು ಸ್ಪ್ರೇ, ಬೋಡೋ ಎರಡು ಸ್ಪ್ರೇ ಮತ್ತೆ ಮೆನ್ಯೂರಿಂಗ್ ಎಷ್ಟು ಸತಿ ಮಾಡ್ತೀರಾ? ಮೆನ್ಯೂರಿಂಗ್ ಎಷ್ಟು ಸತಿ? ಮೂರು ರೌಂಡ್ ಮಾಡಿದೀವಿ ಮೈಕ್ರೋ ನ್ಯೂಟ್ರಿಯೆಂಟ್ ಬಿಟ್ಟು. ಮೈಕ್ರೋ ಇದು ಸಾಯಿಲ್ ಅಪ್ಲಿಕೇಶನ್ ಬಿಟ್ಟು ಸಾಯಿಲ್ ಟೋಟಲ್ 4. ಹೌದು ಟೋಟಲ್ 4. ಮತ್ತೆ ಸುಣ್ಣ ಸುಣ್ಣ ಅಂತ ಹಾಕ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗಿರುತ್ತೆ, ಹಾಗೇನ ವಾಟರಿಂಗ್ ಏನಾದ್ರು ಮಾಡ್ತೀರಾ? ವಾಟ್ರಿಂಗು ಮಾಡೋಕ್ಕಾಗಲಿಲ್ಲ, ಮಾಡ್ತೀವಿ. ಬಟ್ ಈ ವರ್ಷ ಏನಾಯ್ತು, ಆ ಒಂದು ಮಳೆ ಮಧ್ಯೆ ಒಂದು ಮಳೆ ಬಂತಲ್ಲ, ಅದು ಹೆಲ್ಪ್ ಆಯಿತು. ಸೊ ನನ್ನ ಹತ್ರ ಈ ವರ್ಷ ಸ್ವಲ್ಪ ಹ್ಯೂಜ್ ಕ್ರಾಪ್ ಇರೋದ್ರಿಂದ ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿತ್ತು ವಾಟ್ರಿಂಗು. ಬಟ್ ಆ ಮಳೆ ಬಂದಿದ್ದರಿಂದ ಹೆಲ್ಪ್ ಆಯಿತು, ಅದು ಮಾಡಲಿಲ್ಲ. ಓಕೆ, ನಮ್ಮದು ಮೇಜರ್ ಕೆಲಸ ಏನಿರುತ್ತೆ ಅಂದರೆ ನೀರು ಕೊಡೋದು ಒಂದು, ಮರಗಸಿ ಒಂದು ಮೇಜರ್ ಕೆಲಸ. ಬಾಕಿ ಎಲ್ಲ ಸಾಧಾರಣ ಬಳ್ಳಿ ಉಳ್ಸಕ್ಕೆ ಸಿಒಸಿ ಒಂದು ಕೊಡ್ತೀವಿ. ಸಿಒಸಿ ಅರ್ಧ ಕೆ ಜಿ 200-225 ಲೀಟರ್ಸ್ಗೆ ಅರ್ಧ ಕೆ ಜಿ. ಅದು ಬಳ್ಳಿ ಸೈಜ್ ನೋಡಿಕೊಂಡು 5-7 ಲೀಟರ್ವರೆಗೂ ಒಂದು ಬಳ್ಳಿ. ಈಗ ಯಂಗ್ಸ್ಟರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಏನಂತೀರಾ ಯಂಗ್ಸ್ಟರ್ಸ್ಗೆ? ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನ ಇದ್ದಾರೆ ಕೆಲಸ ಮಾಡ್ಕೊಂಡು, ತೋಟ ಇರುತ್ತೆ, ಬಂದು ನೋಡಿ, ಅವ್ರಿಗೆ ಏನೇನು ಮೆಸೇಜಸ್ ಕೊಡ್ತೀರಾ ನೀವು? ಯಂಗ್ಸ್ಟರ್ಸ್ ಏನಿದೆ ಅಂದರೆ, ಒಂದು ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಅಂದರೆ ಮೇಯ್ನ್ ಆಗಿ ಇಂಟ್ರೆಸ್ಟು. ಹೌದು, ಇಂಟ್ರೆಸ್ಟ್ ಇರಬೇಕು ಅಲ್ಲಿ. ಯಂಗ್ಸ್ಟರ್ಸ್ ಇವಾಗ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ, ಎ ಸಿಲ್ ಕೂತ್ಕೊಂಡು ಕೆಲಸ, ಇಲ್ಲಿ ಹಾಗೆ ಆಗೋದಿಲ್ಲ. ಹೌದು, ಇಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಅದೇ ಕಾಫಿ, ಹೌದು, ಕಾಳುಮೆಣಸು, ಅಡಿಕೆ. ಹೌದು, ಒಳ್ಳೆ ದುಡ್ಡು ನೋಡ್ಬೋದು. ಇವಾಗ ನಾನೇ ರಾಜ, ನಾನೇ ಮಂತ್ರಿ, ನಂಗೆ ಕೆಲಸ ಮಾಡ್ಬೋದು. ಸರ್, ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ನಾವು ಈ ಪ್ಲಾನ್ ಇತ್ತಲ್ಲ, ಯಾವತ್ತು ಇವ್ರಿಗೆ ಅವಾರ್ಡ್ ಸಿಕ್ತಲ್ಲ ಅವತ್ತಿಂದ ನಾನು ಫಯಾಜ್ ವಿನ ಎರಡು ಜನ ಮೂರು ಜನ ನಾವು ಪ್ಲಾನ್ ಮಾಡಿದ್ದೀವಿ ಬಂದು ವಿಸಿಟ್ ಮಾಡಬೇಕು ಅಂತ. ಹೆಂಗಿದೆ ಮಾತೇ ಇಲ್ಲ ನಿಂಚು, ಹೆಂಗಿದೆ ಮಾತ್ರ? ಪೆಪ್ಪರು ವೈನ್ಸ್ ಎಲ್ಲ ಚೆನ್ನಾಗಿದೆ. ಮೇನ್ ಏನಂದ್ರೆ ಟೈಮ್ಲಿ ಕೆಲಸ ಅಷ್ಟೇ, ಟೈಮ್ಲಿ ಕೆಲಸ, ಟೈಮ್ ಟೈಮ್ ಕೆಲಸ ಮಾಡೋದು ಅಷ್ಟೇ. ಮರಗಸಿ ನೀರು ನೀವು ಮರಗಸಿ ಲೇಟ್ ಆಯ್ತು ಅಂದ್ರೆ ಬರಲ್ಲ. ಬರೀ ಮರಗಸಿ ಮಾಡಿದ್ರೆ ಆಗಲ್ಲ, ನೀರು ಕರೆಕ್ಟಾಗಿ ಕೊಡ್ಬೇಕು. ಮಳೆ ಜೊತೆಗೆ ಅರಬಿಕಾದಲ್ಲಿ ಹಾಲ್ವಾಣ ಎಲ್ಲ ಟೈಮ್ ಟು ಟೈಮ್ ಕಡಿಬೇಕು. ಮೇನ್ ಜೂನ್ ವರೆಗೆ ಏನಿದೆ ಟೈಮ್ ಟು ಟೈಮ್ ಕೆಲಸ ಆಗ್ಬಿಟ್ರೆ ಅದ್ರ ಮೇಲೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಟೈಮ್ ಟು ಟೈಮ್ ಆಗುತ್ತೆ ಅವಾಗ. ನಿಜವಾಗ್ಲೂ ಮಾತ್ರ ಭಾರಿ ಚೆನ್ನಾಗಿದೆ. ಅರಬಿಕನು ಚೆನ್ನಾಗಿದೆ, ರೋಬಸ್ಟನು ಚೆನ್ನಾಗಿದೆ, ಅಡಕೆನು ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಈ ತರ ತೋಟ ನೋಡಬೇಕು ನಿಜವಾಗ್ಲೂ, ಭಾರಿ ಖುಷಿ ಆಯ್ತು. ಮತ್ತೆ ಇನ್ಸ್ಪಿರೇಷನ್ ನೋಡಿ, ಅವರು ಭಾರಿ ಫ್ರೆಂಡ್ಲಿ ಆಗಿದ್ದಾರೆ, ಓಪನ್ ಆಗಿದ್ದಾರೆ, ಕ್ಲೀನ್ ಆಗಿ ಎಲ್ಲ ಹೇಳ್ಕೊಟ್ರು. ಒಬ್ರು ಏನು ಹೇಳಲ್ಲ, ಭಾರಿ ಖುಷಿ ಆಯ್ತು ಮೀಟ್ ಆಗ್ಬಿಟ್ಟು ಅವ್ರನ್ನ. ಥ್ಯಾಂಕ್ ಯು ವೆರಿ ಮಚ್, ಸಿಗೋಣ ಅಂದ್ರೆ. ಬೈ, ಥ್ಯಾಂಕ್ ಯು. ಬನ್ನಿ ಹೋಗೋಣ. ತುಂಬ ನಾಲೆಜ್ ಮಾತ್ರ, ತುಂಬ ಗೇನ್ ಆಯ್ತು ಮಾತ್ರ ಬಂದ್ಬಿಟ್ಟು. ಈಗ ಟೈಮ್ ಆಗಿದೆ, ಹೋಗಬೇಕು. ಬನ್ನಿ, ಬರಲಾ? ಹಾಂ, ಸಿಗೋಣ ಬೈ.